ನನ್ನ ಹೆಸರು ಗಿರಿಧರ್ ಅಂತೇಳಿ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು 33 ವರ್ಷದಿಂದ ಸಕ್ರಿಯ ಕಾರ್ಯಕರ್ತ. ನಾನು ಪಕ್ಷ ತಳಮಟ್ಟದಿಂದ ನಾ ಪಕ್ಷವನ್ನು ಸಂಘಟನೆ ಮಾಡ್ಕೊಂಬಂದವನು. ವಿಶೇಷವಾಗಿ ಎನ್ ಆರ್ ಕ್ಷೇತ್ರದಲ್ಲಿ ನನ್ನ ಒಂದು ಬಿ ಜೆ ಪಿ ಸಂಘಟನೆ ಪ್ರಾರಂಭವಾಗಿದ್ದು 1989ರಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಎಸ್ ಎಸ್ನಿಂದ ಗುರುತಿಸ್ಕೊಂಡು ಬಂದಂಥವನು. ಇವತ್ತು ನಾನು ಎನ್ ಆರ್ ಭಾಗಕ್ಕೆ ಎಮ್ ಎಲ್ ಎ ಆಕಾಂಕ್ಷಿಯಾಗಿದ್ದೇನೆ. ಈ ಬಾರಿ ನಾನು ವರಿಷ್ಠರು ಕೇಳ್ಕೊತಾ ಇದ್ದೀನಿ, ಈ ಬಾರಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಎನ್ ಆರ್ ಕ್ಷೇತ್ರಕ್ಕೆ ನಾ ಕೇಳ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಒಂದು ಸೀನಿಯರಿಟಿ ಮತ್ತು ಪರಿಶ್ರಮ, ನಾನು ಕೊಟ್ಟಿರೋಂಥ ಸಮಯ, ತನು ಮನ ಧನ ಎಲ್ಲವನ್ನು ಕೊಟ್ಟು ನನ್ನ ಪಕ್ಷವನ್ನು ತಳಮಟ್ಟದಿಂದ ನಾನು ಕಟ್ಟಿದ್ದೀನಿ. ಆ ಕ್ಷೇತ್ರದಲ್ಲಿ ಈಗ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ದಾರೋ ಅದರೊಳಗೆ ಸೀನಿಯರ್ ಮೋಸ್ಟ್ ನಾನೇ ಇರೋದು. ಹಾಗಾಗಿ ಪಕ್ಷಕ್ಕೆ ಇವತ್ತು ನೆನ್ನೆ ಮೊನ್ನೆ ಬಂದಂಥ ವ್ಯಕ್ತಿಗಳಿಗೆಲ್ಲ ಈಗ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡೋಂಥ ವಾಡಿಕೆ ಇದೆ. ಆದರೆ ನಾನು ಯಾವುದೇ ಪಾರ್ಟಿಯಿಂದ ಬಂದವನಲ್ಲ, ನಾನು ಯಾವುದೇ ಪಕ್ಷದಿಂದ ಬಂದು ಸೇರಿದವನಲ್ಲ, ನಾನು ಬಾರ್ನ್ ಆ್ಯಂಡ್ ಬಾಟ್ ಆಫ್ ಬಿ ಜೆ ಪಿ ಸಂಘ ಪರಿವಾರದಿಂದ ಬಂದವನು. ಪಕ್ಷಕ್ಕೆ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಲಾಯಲ್ ಆಗಿರೋಂಥ ವ್ಯಕ್ತಿ. ಇವತ್ತು ಸರ್ಕಾರ 3 ಬಾರಿ ಬಂದರೂ ಸಹ ನನಗೆ ಯಾವುದೇ ಥರ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ದೊರಕಿಸ್ಕೊಡೋಕ್ಕೆ ಪಕ್ಷನೂ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣಗಳು ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಪಕ್ಷಕ್ಕೆ ನಾನು ಇವತ್ತಿಗೂ ನಾನು ಪ್ರಾಮಾಣಿಕವಾಗಿ ದುಡ್ಕೊಂಬರ್ತಾ ಇದ್ದೀನಿ. 1989ರಲ್ಲಿ ನಾನು ಗುರುತಿಸ್ಕೊಂಬಂದವನು. 91-92ರಲ್ಲಿ ನಾನು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಆಗ ರಾಮದಾಸ್ ಅವರು ನಾಟಿಬನ್ಯ ಕಾರ್ಪೊರೇಟರ್, ನಗರ ಪಾಲಿಕೆ ಸದಸ್ಯರೂ ಆಗಿರಲಿಲ್ಲ ರಾಮದಾಸ್. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂದರೆ, ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಮೈಸೂರು ನಗರಕ್ಕೆ. ಆಗ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ನರಸಿಂಹರಾಜ ಕ್ಷೇತ್ರಕ್ಕೆ. ಈಗ ರಾಮದಾಸ್ ಅವರು ಆಲ್ಮೋಸ್ಟ್ ಒಂದು 30 ವರ್ಷದಿಂದನೂ ಸಹ ಅವರು ಒಂದು 4-5 ಬಾರಿ ಗೆದ್ದಿದ್ದಾರೆ. ಹಾಗಾಗಿ ನಾವು ಇವತ್ತು ಒಂದು ನಗರ ಪಾಲಿಕೆ ಸದಸ್ಯನಾಗಲಿ, ಇನ್ನೊಂದು ನಿಗಮಮಂಡಳಿ ಅಧ್ಯಕ್ಷ ಸ್ಥಾನವಾಗಲಿ, ಯಾವುದೇ ಥರ ಒಂದು ಅವಕಾಶ ವಂಚಿತನಾಗಿದ್ದೀನಿ. ದಯಮಾಡಿಸಿ ಈ ಸಾರಿ ನನಗೆ ತುಂಬ ಅವಕಾಶಗಳಿದೆ. ಕಾರಣ 2009ರಲ್ಲಿ ನಾನು ಒಂದು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಮಾರಣಾಂತಿಕ ಅಲ್ಲ ಒಳಪಟ್ಟೆ. ಖ್ಯಾತ ಮಾರಾಳಿ ಕೋಲು ಗೋಮು ಗಲಭೆಯಲ್ಲಿ ನನಗೆ ಮಾರಣಾಂತಿಕ ಒಳಪಟ್ಟೆ. 1989ರಲ್ಲಿ ಯಡಿಯೂರಪ್ಪನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಉಸ್ತುವಾರಿ ಸಚಿವರಾಗಿದ್ದರು. ಆಗ ನಾನು ದುಷ್ಟ ಒಂದು ಸಂಘಟನೆಯವರು ನನ್ನ ಮಾರಣಾಂತಿಕ ಹಲ್ಲೆ ಮನೆ ಹತ್ತಿರನೇ ನನ್ನ ಬಾಗಿಲಲ್ಲೇ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ನನ್ನ ಕೊಲ್ಲಲು ಪ್ರಯತ್ನ ಮಾಡಿದ್ರು. 1989ರಲ್ಲಿ ನನ್ನ ಬದುಕು ಉಳಿದಿದೆ ಹೆಚ್ಚು. ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ನಾನು ಆದ್ರೂ ಸಹ ಹಠ ಬಿಡದೆ ಪಕ್ಷವನ್ನು ಕಟ್ತಾ ಬರ್ತಾ ಇದ್ದೀನಿ. ನಾನು ನಂಬಿಕೆ ಕಳ್ಕೊಳ್ಳಿಲ್ಲ. ಹಾಗಾಗಿ ಎಲ್ಲ ಹಿರಿಯರು ಇದನ್ನು ಪರಿಗಣಿಸಿ ಈ ಬಾರಿ ಎನ್ ಆರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಿಂದುಳಿದ ಸಮುದಾಯಗಳಿರೋಂಥ ಪ್ರದೇಶದಲ್ಲಿ, ಹಾಗಾಗಿ ನನಗೆ ಒಂದು ಅವಕಾಶ ಕೊಟ್ಟರೆ ಇಡೀ ಕ್ಷೇತ್ರ ನನ್ನ ಮೇಲೆ ಭಾಳ ಅನುಕಂಪ ಇದೆ. ಈ ಯಾವುದೇ ಥರದ ಅವಕಾಶಗಳು ಸರ್ಕಾರದಲ್ಲಿ ಆಗಲಿಲ್ಲ ಗಿರಿಧರ್ಗೆ ಅಂಥೇಳಿ. ಹಾಗಾಗಿ ಆ ಒಂದು ಮನಸ್ಸಿರೋಂಥ ಒಂದು ಕ್ಷೇತ್ರ ಜನ ಇವತ್ತು ಇಷ್ಟಪಡ್ತಾ ಇದ್ದಾರೆ. ಗಿರಿಧರ್ಗೆ ಈ ಬಾರಿ ಕೊಟ್ಟರೆ ನಾವೆಲ್ಲ ಅವ್ರು ಗೆಲ್ಲಿಸ್ಬೋದು ಅನ್ನೋದು ನನ್ನ ಹಿತೈಷಿಗಳು, ನನ್ನ ಎಲ್ಲ ಸ್ನೇಹಿತರುಗಳು ಎಲ್ಲ ಅಂತ ಇದ್ದಾರೆ. ನಾನು ಸುಮಾರು ಪ್ರಮುಖರಲ್ಲಿ, ಕ್ಷೇತ್ರದ ಎಲ್ಲ ಸಮುದಾಯ ಪ್ರಮುಖರುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿಸಿ ಇವತ್ತು ವರಿಷ್ಠರು, ರಾಜ್ಯ ಮುಖಂಡರುಗಳು ಇವತ್ತು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಭೇಟಿಯಾಗಿ ಮನವಿ ಮಾಡಿದ್ದೀನಿ. ನಾನು ಸಂತೋಷ್ ಜಿ ಅವ್ರನ್ನ ಭೇಟಿಯಾಗಿದ್ದೀನಿ. ರಾಷ್ಟ್ರ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತ ನೀನು ನಿನ್ನ ಕೇಳಿದ್ರಲ್ಲಿ ತಪ್ಪಿಲ್ಲ, ನೀವು ಕೇಳಿ ನಾನು ಅದಕ್ಕೇನು ಸ್ಪಂದಿಸಬೇಕು ನಾನು ಮಾತಾಡ್ತೀನಿ ವರಿಷ್ಠರಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ರಾಜೇಶ್ ಅಂತ ಇದ್ದಾರೆ, ಅವ್ರಿಗೂ ಮಾತಾಡಿದ್ದೀನಿ. ಇನ್ನು ಸುರನ ಅವ್ರಿಗೂ ಮಾತಾಡಿದ್ದೀನಿ. ಕೆಲವು ಮುಖಂಡರುಗಳಿಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಇನ್ನೂ ಒಂದಷ್ಟು ಮುಖಂಡರುಗಳನ್ನ ನಾನು ಮಾತಾಡಿರೋದಿದ್ದೀನಿ. ಯಡಿಯೂರಪ್ಪ ಅವ್ರ ಸಮಯ ಸಿಕ್ಕಲಿಲ್ಲ, ಹಾಗಾಗಿ ಅವ್ರನ್ನ ಭೇಟಿ ಮಾಡಲಿದ್ದೀನಿ ಮುಂದಿನ ದಿನಗಳಲ್ಲಿ. ನನ್ನ ನಂಬಿಕೆ ಇದೆ ಅನ್ನೋದು ವಿಶ್ವಾಸ ಇದೆ, ಈ ಬಾರಿ ನನ್ನ ಕೊಟ್ಟೆ ಕೊಡ್ತಾರೆ. ಯಾಕಂದರೆ ಯಾವುದೇ ಜವಾಬ್ದಾರಿಗಳು ನನಗೆ ಸಿಕ್ಕಿಲ್ಲದೆ ಹೋದ್ರ ಕಾರಣ ನನಗೆ ಈ ಬಾರಿ ಏನಾರ
ನಾನು ಕೊಡಬೇಕು ಅನ್ನೋ ಮನಸ್ಸು ಮಾಡೇ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಹೀಗಾಗಿ ಪ್ರತಾಪ್ ಸಿಂಹ ಅವ್ರಿಗೂ ಗೊತ್ತು, ನಾನೆಲ್ಲ ಈ ರೀತಿ ಹೋರಾಟ ಮಾಡ್ಕೊಂಬಂದು ಈ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಅಂತೇಳಿ ಎಲ್ಲ ನನ್ನ ಅಭಿಮಾನಿಗಳು ಸ್ನೇಹಿತರುಗಳು ಕೇಳ್ಕೊಂಡ ಸಂದರ್ಭದಲ್ಲಿ ಈ ಬಾರಿ ಆಗುತ್ತೆ ಅಂತ ಕೊನೆ ಗಳಿಗೆಯಲ್ಲಿ ನನಗೆ ಕೈ ತಪ್ಪೋಗಿದೆ. ಹಾಗಾಗಿ ಮೈಸೂರು ನಗರ ಅಧ್ಯಕ್ಷರಾದ ಶ್ರೀವತ್ಸ ಅವ್ರಿಗೂ ಮನವಿ ಮಾಡಿದ್ದೀನಿ. ಅವ್ರಿಗೂ ಗೊತ್ತಿದೆ ಗಿರಿಗೆ ಈ ಬಾರಿ ಏನೂ ಆಗಲಿಲ್ಲ, ಇದಾದರೂ ಒಂದು ಅವಕಾಶ ಮಾಡಿಕೊಡೋಣ, ಆ ಕ್ಷೇತ್ರದಲ್ಲಿ ನನಗೆ ಕೊಟ್ಟರೆ ತುಂಬ ಲಾಭ ಆಗುತ್ತೆ ಅಂತ ಇಡೀ ಮೈಸೂರು ಜನತೆಗೆ ಗೊತ್ತಿದೆ, ವರಿಷ್ಠರು ಗೊತ್ತಿದೆ. ಅವ್ರು ಮನ್ಸು ಮಾಡಬೇಕಷ್ಟೇ, ಮನ್ಸು ಮಾಡಿ ಕೊಟ್ಟರೆ ಈ ಬಾರಿ ಗೆಲುವು ಖಚಿತ. ನನ್ನ ಒಂದು ಹೋರಾಟಕ್ಕೆ ಪ್ರತಿಫಲ, ಪಕ್ಷಕ್ಕೂ ಲಾಭ ಆಗುತ್ತೆ, ನನಗೂ ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೊಸಬ್ರಿಗೆ ಅಂತಂದರೆ ಈಗ ಕಳೆದ ಬಾರಿ 5 ವರ್ಷ ಜೆ ಡಿ ಎಸ್ಸಿಂದ ಬಂದಂಥ ಸಂದೇಶ್ ಸ್ವಾಮಿಯವ್ರಿಗೆ ಕೇವಲ 15 ದಿವಸದಲ್ಲಿ ಬಂದರು. 15 ದಿವಸದಲ್ಲಿ ಅವ್ರಿಗೆ ಟಿಕೆಟು ಕೊಡೋಂಥ ವ್ಯವಸ್ಥೆ ಆಯಿತು. ಈ ಬಾರಿನೂ ಹೊಸ ಮುಖಗಳು ಕೇಳ್ತಾ ಬರ್ತಾಯಿದೆ. ಇವತ್ತು ನಮ್ಮ ಗಿರಿಧರಂಥ ಎಚ್ ಜಿ ಗಿರಿಧರಂಥ ಪುರೋಹಿತರು ಅವರು ಬೇರೆ ಕೇಳ್ತಾ ಇದ್ದಾರೆ, ಅವರು ಹೊಸಬ್ರೇನೆ. ನಾವು ಪಾರ್ಟಿಯಲ್ಲಿ 33 ವರ್ಷದಿಂದ ಇದ್ದಾಗ ಅವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರು ಸಂಘಟನೆ ಮಾಡ್ಕೊಂಬಂದಿಲ್ಲ. ಇವತ್ತು ಅವರು ಒಂದು ಕಲ್ಯಾಣಗಿರಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿ ಅದರಿಂದ ಅವರು ಒಂದು ಬೆಳಕು ಚೆಲ್ಕೊಂಡು ಇವತ್ತು ನೆನ್ನಾರ್ ಕ್ಷೇತ್ರದಲ್ಲಿ ಟಿಕೆಟ್ ಕೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಈ ರೀತಿಯೆಲ್ಲ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಅವರು ಹೊಸಬ್ರೇನೆ. ಹಾಗಾಗಿ ಇನ್ನೊಬ್ಬರು ಯಾರೋ ಒಬ್ಬರು ಅನಿಲ್ ಥಾಮಸ್, ಅವರು ಒಬ್ಬರು ಮೈನಾರಿಟಿಯಿಂದ ಅವರು ಒಬ್ಬರು ಕೇಳ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ಕೇಳ್ತಾ ಇದ್ದಾರೋ ಅವ್ರಿಗೆಲ್ಲ ಸೀನಿಯರಿಟಿಯಲ್ಲಿ ಇದ್ದೀನಿ. ಬೇಕಾದ್ರೆ ವರಿಷ್ಠರಿಗೆಲ್ಲರಿಗೂ ಗೊತ್ತಿದೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ನನಗೆ ಈ ಬಾರಿ ಕೊಟ್ಟರೆ ಸತಾಯ ಗತಾಯ ಗೆಲುವು ನಂದೇ ಅಂತ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.